ಬೆಣ್ಣೆ ತಿಂತಾಯಿದ್ದೀನ ಅಥವಾ ಇಡ್ಲಿ ತಿಂತಾಯಿದ್ದೀನ ಅಂತ ಡೌಟ್ ಆಗುತ್ತೆ. ಬಟ್ ನುಂಗಬೇಕಾದ್ರೆ ಗೊತ್ತಾಗುತ್ತೆ, ಓ ಇಡ್ಲಿ ಮತ್ತು ಬೆಣ್ಣೆ ಎರಡು ಇದೆ ಅಂತ. ಯಾವುದು ಬೆಣ್ಣೆ ಇದೆ ನಾರ್ಮಲ್ಲ? ಹಾಂ, ಇಡ್ಲಿ ಮೆತ್ತಗಿದೆ ಬೆಣ್ಣೆ ಥರ, ಅದ್ರ ಮೇಲೆ ಬೆಣ್ಣೆ. ಏ ಹಾಯ್ ಹಲೋ ನಮಸ್ಕಾರ, ಹಂಗ್ರಿ ಸೌಂಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ವೀರೇಶ್ ಅವರ್ಗೆ. ಇವತ್ತು ನಾವು ಹುಬ್ಳಿಲಿದ್ದೀವಿ. ಓಕೆ, ಇಲ್ಲಿ ನನಗೆ ಇಡ್ಲಿ ತಿನ್ನಬೇಕನ್ನಿಸ್ತು. ಸೊ ಯಾವ ಥರ ಹುಡ್ಕೋಣ, ಹೆಂಗೆ ಏನು ಅಂತ ಯೋಚನೆ ಮಾಡಬೇಕಾದ್ರೆ, ಸೊ ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಸೊ ಇಲ್ಲಿ ಲೋಕಲ್ ಅವ್ರು ಇರೋದು, ಇಲ್ಲಿ ವಿಶಾಲ್ ಇಡ್ಲಿ ಅಂತ ಇದೆ 3000 ಮಠದ ಹತ್ರ, ಹೋಗು ಚೆನ್ನಾಗಿರುತ್ತೆ ಅಂತಂದರು. ಓಕೆ, ಸೊ ನಾನು ಇಡ್ಲಿ ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಂಗೆ ವೀಡಿಯೋ ಮಾಡೋಣ ಅನ್ನಿಸ್ತು. ನೋಡಿ ಹಿಂದೆ ಕಾಣ್ತಿದೆ ಅಲ್ಲ, ಇದೇ 3000 ಮಠ. ಸೊ ಅದ್ರ ಪಕ್ಕದಲ್ಲೇ ನಿಮಗೆ ಕಾಲೇಜ್ ಬರುತ್ತೆ, ಕಾಲೇಜ್ ಪಕ್ಕನೇ ನಿಮಗೆ ಸಿಗೋದು ವಿಶಾಲ್ ಇಡ್ಲಿ ಹೋಟೆಲ್ ಅಂತ. ಸೊ ತಡ ಮಾಡೋದ್ಬೇಡ, ಹೊಟ್ಟೆ ಹಸ್ತಾ ಇದೆ, ಬೇಗ ಬೇಗ ಹೋಗಿ ಇಡ್ಲಿ ಟೇಸ್ಟ್ ಮಾಡೋಣ ಬನ್ನಿ. ಓಕೆ, ಅದೇ ವಿಶಾಲ್ ಇಡ್ಲಿ ಸೆಂಟರು, ಇಲ್ಲೊಂದು ಕಾಲೇಜ್ ಬರುತ್ತೆ. ಓಕೆ, ಕಾಲೇಜ್ ಪಕ್ಕನೇ ಬರೋದು ವಿಶಾಲ್ ಇಡ್ಲಿ ಸೆಂಟರ್. ಈ ಬೋರ್ಡ್ ಇದೆ ನೋಡಿ. ಓಕೆ, ಇಲ್ಲಿ ಇಡ್ಲಿ ಒಂದೇ ಐಟಮು ಯಾವಾಗಲೂ ಸಿಗೋದು. ಓಕೆ, ನೀಟಾಗಿ ಚಿಕ್ಕದಾಗಿದ್ದರೂ ಚೊಕ್ಕದಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿನ ವಿಶಾಲ್ ಇಡ್ಲಿ ಸೆಂಟರ್ ಹುಬ್ಳಿ. ಎಲ್ಲರೂ ಬಂದು ತಮ್ಮ ಇಷ್ಟವಾದ ಇಡ್ಲಿನ ಸವಿತಾ ಇದ್ದಾರೆ. ಹ್ಞೂ ರೀ, ನಿಮ್ಮ ಫೇವ್ರೇಟ್? ಬೆಣ್ಣೆ ಇಡ್ಲಿ. ಬೆಣ್ಣೆ ಇಡ್ಲಿ. ಇನ್ನೊಬ್ರು ಇದ್ದಾರೆ ಗುಲ್ಬರ್ಗದವರು. ಸರ್ ನಮಸ್ಕಾರ. ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ, ಏನ್ ಇಷ್ಟ ನಿಮ್ಗೆ ಇಲ್ಲಿ? ನಾವು ವಿನೋದ್ ಅಂತ, ಹೋಮಿಯೋಪತಿ ಎಂಬರಿದ್ದೇವೆ. ಹ್ಞೂ ರೀ, ಕಳೆದ 4.5 ವರ್ಷ ಆಯ್ತು. ಹ್ಞೂ ರೀ, ಇಲ್ಲೇ ರೆಗ್ಯುಲರ್ ಬೆಳಗ್ಗೆ ಇಲ್ಲೇ ಬರ್ತೀನಿ. ಚೆನ್ನಾಗಿದೆ ಸರ್ ಇಡ್ಲಿ, ಚೆನ್ನಾಗಿದೆ. ಓಕೆ, ನಿಮ್ಗೆ ಯಾವ ಇಡ್ಲಿ, ಪ್ಲೇನ್ ಇಡ್ಲಿ ಇಷ್ಟ ಆಗುತ್ತಾ ಬೆಣ್ಣೆ ಇಡ್ಲಿ? ಹೋದ ಸರ್ ಎರಡು ಎರಡು ಇಷ್ಟ ಆಗುತ್ತೆ. ಹುಬ್ಳಿಯವ್ರಿ, ನಮ್ದು ಮನೆ ಇಲ್ಲಿದ್ದ 1 ಕಿಲೋಮೀಟರ್ ಇದೆ. ಡೈಲಿ ಅಲ್ಲಿಂದ ಇಲ್ಲಿ ಮಠ ಬಂದು ಡೈಲಿ ಮಾರ್ನಿಂಗ್ ಇಲ್ಲೇ ತಿಂದು ಚೆನ್ನಾಗಿದೆ ಅಂತೇಳಿ ಇಲ್ಲೇ ಬರ್ತೀವಿ. ಮಕ್ಳು ಹೆಂಗ ತಿನ್ನಿಸಿ? ಏ ಇಡ್ಲಿ ಎಷ್ಟು ಆಗತ್ತೆ ನಿಮಗೆ? ಯಾವುದು ಬೆಣ್ಣೆ ಇದೆ ನಾರ್ಮಲ್ಲ? ಹಾಂ, ನಾರ್ಮಲ್ ಇಡ್ಲಿ. ಎಷ್ಟನೇ ಕ್ಲಾಸು? ಯು ಕೆ ಜಿ. ಯಾವ ಸ್ಕೂಲು? ಸರ್ ನಿಮ್ಮ ಹೆಸರು? ಸರ್ ಅಜಯ್ ಅಂತೇಳಿ ಸರ್. ಓಕೆ, ಸೊ ಈ ಹೋಟೆಲ್ ಎಷ್ಟು ಹಳೆ ಹೋಟೆಲ್ ಸರ್ ಇದು? ಸರ್ ಇದು 36 ವರ್ಷ ಆಯ್ತು. ಹ್ಞೂ ರೀ, ಈಗ 3ನೇ ಪೀಳಿಗೆ. ಓಕೆ, ನಮ್ಮ ಅಜ್ಜಾರು, ನಮ್ಮ ಮಾಮಾರು, ನಮ್ಮ ಅಪ್ಪ ಇವರೆಲ್ಲ ಸ್ಟಾರ್ಟ್ ಮಾಡಿದ್ರು. ಹ್ಞೂ ರೀ, ಹಾಗಾಗಿ ನಾವು ಈಗ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗಿಂತ ಸ್ಟಾರ್ಟ್ 36 ವರ್ಷ ಆಯ್ತು. ಸೊ ಇಲ್ಲಿ ಏನು ಇಡ್ಲಿ ಸರ್ ಅಷ್ಟು ಫೇಮಸ್? ಬೆಣ್ಣೆ ಇಡ್ಲಿ, ಪ್ಲೇನ್ ಇಡ್ಲಿ, ಬೆಣ್ಣೆ ಇಡ್ಲಿ. ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಬೆಣ್ಣೆ ಏನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಇರುತ್ತೆ. ಅದು ಒಂದ್ಸಲ ಟೇಸ್ಟ್ ಮಾಡಿದ್ರೆ ಮತ್ತೆ ಅದನ್ನೇ ಕೇಳಿದ್ರೆ ತಿನ್ಬೇಕು ಅನ್ನಿಸುತ್ತೆ. ಅದಕ್ಕೆ ಎಲ್ಲರೂ ಲೈಕ್ ಮಾಡ್ತಾರೆ. ಅಂದ್ರೆ ನಿಮ್ದು ಬರೀ ಇಡ್ಲಿ ಸ್ಪೆಷಲ್, ಇಡ್ಲಿ ಬಿಟ್ಟು ಬೇರೆ ಏನು ಸಿಗಲ್ಲ? ಬರೀ ಒಂದೇ ಇಡ್ಲಿ. ಬೆಳಗ್ಗೆ ಇವ್ರು ಇಷ್ಟ ಮಾಡಿದ್ರೆ ರಾತ್ರಿ ಅದೇ ಇಡ್ಲಿ, ಬೆಣ್ಣೆ ಇಡ್ಲಿ, ಎರಡೇ ಇರೋದು. ಎರಡೇ ಐಟಮ್. ಓಕೆ ಓಕೆ. ಸೊ ಏನು ಸರ್ ಪ್ರೈಸು? ಪ್ಲೇನ್ ಇಡ್ಲಿಗೆ 20 ರೂಪಾಯಿ ಪ್ಲೇಟ್ ಸರ್. ಎರಡು ಇಡ್ಲಿ ಬರ್ತದೆ. ಓಕೆ, ಬೆಣ್ಣೆ ಇಡ್ಲಿ 36 ರೂಪಾಯಿ ಪ್ಲೇಟು, ಅಲ್ಲೂ ಎರಡು ಇಡ್ಲಿ ಬರ್ತದೆ. ಬೆಣ್ಣೆ ಇಡ್ಲಿಗೆ ಆರ್ಡರ್ ಕೊಡಬೇಕು, ಒಂದು 5 ನಿಮಿಷ ವೇಟಿಂಗ್ ಮಾಡಬೇಕು. ಬೆಣ್ಣೆ ಇಡ್ಲಿ ಅಂದರೆ ಎನಿ ಟೈಮ್ ರೆಡಿ ಇದೆ ಸರ್. ಓಕೆ, ಹಾಂ. ಇದು ಟೈಮಿಂಗ್ಸು? ಟೈಮಿಂಗ್ ಬೆಳಗ್ಗೆ 7 ರಾತ್ರಿ 10 ಗಂಟೆ ಕೊಡೋದು. 7:30 ಹತ್ತು ಗಂಟೆ. ಸೊ ಮಧ್ಯಾಹ್ನ ಲಂಚು ಬಂದ್ರೂ ಇಡ್ಲಿನೇ ಸಿಗುತ್ತೆ ನಿಮಗೆ, ರಾತ್ರಿ ಬಂದ್ರೂ ಇಡ್ಲಿನೇ ಸಿಗುತ್ತೆ. ಓ ಓಕೆ 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 ಓಕೆ. ಸೊ ಇದು ಯಾವ ಏರಿಯಾ ಅಂತಾರೆ ಸರ್, ಇದು ಹೆಂಗೆ ಹುಡುಕ್ಬೇಕು ಅವರು? ಹುಬ್ಳಿಯಲ್ಲಿ 3000 ಮಠ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಆ 3000 ಮಠದ ಪಕ್ಕದಲ್ಲೇ ನಮ್ದು ಕಾಲೇಜ್ ಬಾಜುಕ್ಕೆ ಶಾಪ್ ಇರೋದು. ಯಾವ ಕಾಲೇಜು ಇದು? ಗಂಗಾಧರ ಸ್ಕೂಲು, ಗಂಗಾಧರ ಕಾಲೇಜ್. ಗಂಗಾಧರ ಕಾಲೇಜ್ ಅದು ಪಕ್ಕನೇ ಇರೋದು. ಸೊ ಹಿಂಗಾಗಿ ನಿಮ್ದು ಕಾಲೇಜ್ ಕ್ರೌಡ್ ಜಾಸ್ತಿ ಇದೆ. ಲ್ಯಾಂಡ್ಮಾರ್ಕ್ ಅಂದ್ರೆ 3000 ಮಠನೇ ಅಂತ. 3000 ಮಠ ಹುಬ್ಳಿ. ಒಂದು ಪ್ಲೇನ್ ಸಿಂಗಲ್ ಇಡ್ಲಿ ಕೊಡಿ. ಸಿಂಗಲ್ ಇಡ್ಲಿ ಸ್ವಲ್ಪ. ಹಾಂ ಹಾಂ, ಸ್ಮೂತ್ ಆಗಿದೆ ಇಡ್ಲಿ ನೋಡಿ. ರವೆಯಿಂದ ಮಾಡಿರುವಂಥ ಇಡ್ಲಿ, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಉದ್ದಿನಬೇಳೆ ಹಾಕಬೇಕು ಹಾಕಿ, ರವೆ ಹಾಕಬೇಕು ಹಾಕಿ, ಮೆತ್ತನೆ ಇಡ್ಲಿ. ಸೊ ನಾ ಓಕೆ, ಫಸ್ಟು ಚಟ್ನಿ ಏನಿಲ್ಲ ಡೈರೆಕ್ಟಾಗಿ. ಬಿಸಿ ಬಿಸಿ ಇಡ್ಲಿ, ಚಟ್ನಿನೇ ಬೇಡ, ಸ್ಮೂತ್ ಆಗಿದೆ.
ಮಾಡಿ ಇಟ್ಟಿರೋ ತಕ್ಷಣ ತಾನೇ ಬಡ ಹೋಗುತ್ತೆ. ಸಾಗಾದಾಗಿದೆ ಇಡ್ಲಿ ಮಾತ್ರ. ಇವಾಗ ನಾನು ಚಟ್ನಿ ಜೊತೆ ಖಾರ ಖಾರ ಪುದೀನ ಚಟ್ನಿ ಓಕೆ ಒಳ್ಳೆ ಮೆಣಸಿನಕಾಯಿ ಇದೆ, ಪುದೀನ ಇದೆ, ಆಮೇಲೆ ಬೆಳ್ಳುಳ್ಳಿ ಇದೆ, ಆಮೇಲೆ ಒಗ್ಗರಣೆ ಕೊಟ್ಟಿದ್ದಾರೆ. ಆ ಸ್ಮೂತ್ ಇಡ್ಲಿ ಓಕೆ, ಅದ್ರ ಜೊತೆ ಈ ಖಾರ ಖಾರ ಚಟ್ನಿ ಒಳ್ಳೆ ಕಾಂಬಿನೇಷನ್. ನೋಡಿ 10 ರೂಪಾಯಿಗೆ ನಿಮ್ಗೆ ಎಲ್ಲಿ ಸಿಗುತ್ತೆ ಇಡ್ಲಿ? ಬೆಂಗಳೂರಲ್ಲೇ ಸಿಗಲ್ಲ 10 ರೂಪಾಯಿ ಇಡ್ಲಿ. ಹುಬ್ಳಿಲಿ ವಿಶಾಲ್ ಇಡ್ಲಿ ಸೆಂಟರ್ ಅಂತ ಓಕೆ, 3000 ಮಠದ ಹತ್ರನೇ ಬರುತ್ತೆ ಇದು. ಯಾರು ಕೇಳಿದ್ರು ನಿಮಗೆ ಕರ್ಕೊಂಡ್ಬಿಡ್ತಾರೆ ಇಲ್ಲಿ. ಸಾಗದಾಗಿದೆ ನೋಡಿ ಜನ. ಸರ್ ಒಂದು ಬಂಡಿ ಇಡ್ಲಿ ಹಾಕ್ಕೊಡ್ರಿ. ನಮ್ಮ ಕಟ್ ಜನ ನಮ್ಮ ಇಷ್ಟವಾದ ಇಡ್ಲಿ ಜನ ಸವಿತಾ ಇದ್ದಾರೆ. ಸರ್ ಕೊಡಿ ಸರ್ ಒಂದು ಸರ್ ನಮ್ಮದು ಬೆಣ್ಣೆ ಇಡ್ಲಿ ಬಂತು ಆಗ ನೋಡಿ. ಹಾಂ 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 ಫಸ್ಟು ಹಂಗೆ ಇಡ್ಲಿ ತಿಂದು ನೋಡ್ತೀನಿ ಓಕೆ. ಫಸ್ಟು ಇಡ್ಲಿ ಮಾತ್ರ ಓಕೆ, ನನ್ನ ಹತ್ರ ಇದೆ ಬರೀ ಇಡ್ಲಿ. ರವೆಯಿಂದ ಮಾಡಿರುವಂಥ ಸ್ಮೂತ್ ಇಡ್ಲಿ ಓಕೆ. ಅದಕ್ಕೆ ಬೆಣ್ಣೆ ಹಾಕಿದಾರಲ್ಲ, ನಂದಿನಿ ಬೆಣ್ಣೆ ಹಾಕಿದ್ದಾರೆ. ಸೊ ನಮ್ಮ ಕರ್ನಾಟಕದ ಬ್ರ್ಯಾಂಡು. ಬೆಣ್ಣೆಯಿಂದ ಏನಾಗಿದೆ ಅಂದರೆ ತಿಂತಾ ಇದ್ರೆ, ಸೊ ನಿಮಗೆ ಬೆಣ್ಣೆ ತಿಂತಾಯಿದ್ದೀನ ಅಥವಾ ಇಡ್ಲಿ ತಿಂತಾಯಿದ್ದೀನ ಅಂತ ಡೌಟ್ ಆಗುತ್ತೆ. ಬಟ್ ನುಂಗಬೇಕಾದ್ರೆ ಗೊತ್ತಾಗುತ್ತೆ, ಓದು ಇಡ್ಲಿ ಮತ್ತು ಬೆಣ್ಣೆ ಎರಡು ಇದೆ ಅಂತ. ಚೆನ್ನಾಗಿದೆ ಗುರು. ಸೊ ಇವರು 36 ವರ್ಷದಿಂದ ಸೊ ಬರೋ ಗ್ರಾಹಕರಿಗೆ ಇಡ್ಲಿನ ಕೊಡ್ತಾಯಿದ್ದಾರೆ. ಇಲ್ಲಿ ಬರೀ ಇಡ್ಲಿ ಮಾತ್ರ ಸಿಗೋದು, ವಿಶಾಲ್ ಇಡ್ಲಿ ಅಂತ ಹುಬ್ಳಿಲಿ 3000 ಮಠದ ಹತ್ರ ಇರೋದು ಓಕೆ. ಇವಾಗ ನೆಕ್ಸ್ಟು ಚಟ್ನಿ ವಿತ್ ಚಟ್ನಿ ಓಕೆ. ಚಟ್ನಿ ಜೊತೆ ಟೇಸ್ಟ್ ಮಾಡೋದು ಟೈಮು. ಕೊಬ್ಬರಿ ಪುಟಾಣಿ ಪುದೀನ ಆಮೇಲೆ ಜಾಸ್ತಿ ಖಾರ ಇದೆ. ಮೆಣಸಿನ್ಕಾಯಿ ಸೂಪರ್ ಹಾಕ್ತಿದ್ದಾರೆ. ಆಮೇಲೆ ಕೊತ್ತಂಬರಿ ಇದೆ. ಆಮೇಲೆ ಮೇಲ್ಗಡೆ ಒಗ್ಗರಣೆ ಕೊಟ್ಟಿದ್ದಾರೆ. ಖಾರ ಖಾರ ಚಟ್ನಿ ಜೊತೆ ಇಡ್ಲಿ ಬೆಣ್ಣೆ ಸೂಪರ್ ಆಗಿದೆ. ನಾನು ಹುಡ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು ಓಕೆ. ಸೊ ನೀವು ಯಾವಾಗಾದರೂ ಹುಬ್ಳಿ ಬಂದಾಗ ನಿಮಗೆ ಯಾವಾಗಾದರೂ ಇಡ್ಲಿ ತಿನ್ಬೇಕನ್ಸರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರಿಗೂ ಆಟೋದವ್ರಿಗೆ ಕೇಳ್ರಿ, 3000 ಮಠ ಇಲ್ಲಿ ಅಂತ ಅವ್ರು ತೋರಿಸ್ತಾರೆ. ಅದು ಪಕ್ಕದಲ್ಲೇ ಇರೋದು ಇದು ವಿಶಾಲ್ ಇಡ್ಲಿ ಅಂತ ಓಕೆ. ಚೆನ್ನಾಗಿದೆ ಇಡ್ಲಿ ಓಕೆ. ಬೆಣ್ಣೆ ಇಡ್ಲಿ 7 ಇಡ್ಲಿಗೆ 36 ರೂಪಾಯಿ ಓಕೆ. ನಾರ್ಮಲ್ ಇಡ್ಲಿ ತೊಗೊಂಡ್ರೆ 20 ರೂಪಾಯಿಗೆ 7 ಇಡ್ಲಿ. ನೋಡಿ ಚಿಪ್ಪಾಗಿ ಯಾರು ಸಿಗುತ್ತೆ, ಎಲ್ಲಿ ಸಿಗುತ್ತೆ ನಿಮಗೆ. ನೈಸ್. ಅದು ಒಂದು 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 ತೂತು ತಿಂದ ತಕ್ಷಣ ಅದು ನಾಲ್ಗೆ ರುಚಿ ನೋಡುತ್ತಲ್ಲ, ಖಾರ ಖಾರ. ಸೊ ತಡಿಯೋಕ್ಕಾಗಲ್ಲ ಓಕೆ ಓಕೆ. ಅದು ತಿನ್ಬೇಕು ತಿನ್ಬೇಕು ಅನ್ಸುತ್ತೆ. ಲಾಸ್ಟ್ ಒನ್ ಸಾಕಾಗಿದೆ. ಇದೇ ಥರ ನಮ್ಮ ಅಂಗಡಿ ಸೌಂಡ್ ಚಾನಲ್ನ ಸಪೋರ್ಟ್ ಮಾಡಿ ಓಕೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ. ಇಷ್ಟ ಏನು ಇಷ್ಟ ಆಗಿಲ್ಲ ಅಂತಲೂ ತಿಳಿಸಿ ಓಕೆ. ನಿಮ್ಮ ಮನೆ ಹತ್ರ ಯಾವುದಾದ್ರು ಸಣ್ಣ ಪುಟ್ಟ ಅಂಗಡಿ ಇದ್ದರೆ ನಿಮ್ಗೆ ಅನಿಸಿದ್ರೆ ವರ್ತು ಚೆನ್ನಾಗಿದೆ ಇದು ಯಾವುದು ವಿಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ಸೊ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಆ ಹೋಟೆಲ್ನ ಹೋಗಿ ವಿಸಿಟ್ ಮಾಡಿ ತಿಂದು ರಿವ್ಯೂನ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಓಕೆ. ಇನ್ನೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು.